ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 8 ಇಸ್ರಾಯೇಲ್ಯರ ಪುನರ್ಸ್ಥಾಪನೆ ಪುಟ 188 ಹೊಷೆಯ 2ನೇ ಅಧ್ಯಾಯ 19 ಮತ್ತು 20ನೇ ವಚನಗಳು ಎಲ್ಲ ಶಾರೀರಿಕ ಸಂತಾನದವರಿಗೂ ಅನ್ವಯವಾಗುವುದಾದರೆ ಅದು ಎಲ್ಲ ಸಂತಾನದವರಿಗೂ ಅನ್ವಯವಾಗಬೇಕು ಹೊಷೆಯ ಅಧ್ಯಾಯ 1 11ನ್ನು ನೋಡಿರಿ ಆ ಪ್ರಕರಣದಲ್ಲಿ ಸುವಾರ್ತಾ ಯುಗಕ್ಕೆ ಮುಂಚೆ ಯುದ್ಧಗಳು ಇನ್ನಿಲ್ಲದಿರುವಾಗ ನೆರವೇರುವುದೆಂಬ ಕರೆಯನ್ನು ನೀಡಿರುವುದಿಲ್ಲ ಅಂದರೆ ಈ ವಚನ 19 ಮತ್ತು 20 ಶಾರೀರಿಕ ಇಸ್ರಾಯೇಲ್ಯರನ್ನು ಹೊರಹಾಕಿದಾಗ ಆಯ್ಕೆಗೊಂಡ ಆತ್ಮೀಕ ವರ್ಗಕ್ಕೆ ಸಂಬಂಧಿಸಿದೆ ಎಂದು ನಂಬುವುದಕ್ಕೆ ಒಳ್ಳೆಯ ಕಾರಣಗಳಿವೆ ಈ ದೃಷ್ಟಿಕೋನಕ್ಕೆ 23ನೇ ವಚನವು ಮಾತ್ರವಲ್ಲದೆ ಅಧ್ಯಾಯ 1 10 ಇವುಗಳು ಬೆಂಬಲ ನೀಡುತ್ತವೆ ಇವೆರಡನ್ನು ರೋಮಾಪುರ 9 23 ರಿಂದ 26 ರಲ್ಲಿ ಉಲ್ಲೇಖಿಸಲಾಗಿದೆ ಇದು ಇಸ್ರಾಯೇಲ್ಯರು ಹುಡುಕಿದ್ದು ಅವರೆಲ್ಲರಿಗೂ ದೊರೆಯಲಿಲ್ಲ ಅದರೊಳಗೆ ಆಯಲ್ಪಟ್ಟವರಿಗೆ ದೊರೆಯಿತು ಮಿಕ್ಕಾದವರು ಮೊಂಡರಾದರು ರೋಮಾಪುರ 11 7 ಎಂಬ ಅಪೋಸ್ತಲನ ಈ ಹೇಳಿಕೆಗೆ ಚೆನ್ನಾಗಿ ಒಪ್ಪಿಗೆಯಾಗುತ್ತದೆ ಯೆಶಾಯ 54 1 ರಿಂದ 8ನೇ ವಚನದ ಪ್ರಕಾರ ಅಪೋಸ್ತಲನಾದ ಪೌಲನು ಅದರ ಮೇಲೆ ಮನುಷ್ಯಾತೀತ ಬುದ್ಧಿವಂತಿಕೆಯ ಬೆಳಕನ್ನು ಚೆಲ್ಲಿದ್ದಾನೆ ಮತ್ತು ಅದನ್ನು ಆತ್ಮೀಕ ಚಿಯೋನಿಗೆ ಅನ್ವಯಿಸಿದ್ದಾನೆ ಅದು ನಮ್ಮ ಮಾತೆ ಅಥವಾ ಒಡಂಬಡಿಕೆಯಾದದ್ದು ಸಾರಳಿಂದ ಸಾಂಕೇತಿಕವಾಗಿದೆ ಅಬ್ರಹಾಮನ ಶಾರೀರಿಕ ಸಂತಾನವು ವಾಗ್ದಾನದ ಬಾಧ್ಯಸ್ಥಿಕೆಯಿಂದ ಹೊರಹಾಕಲ್ಪಟ್ಟಿದೆ ಮತ್ತು ನಿಜ ಸಂತಾನವಾದ ಕ್ರಿಸ್ತನು ವಾಗ್ದಾನದ ಏಕೈಕ ಸಂತಾನವಾಗಿ ಸ್ವೀಕರಿಸಲ್ಪಟ್ಟಿದ್ದಾನೆ ಗಲಾತ್ಯ 4:22 24ನೇ ವಚನ 26ರಿಂದ 31 ವಚನಗಳು ಯೆರೆಮೀಯ 31 29ರಿಂದ 33 ವಚನದ ಈ ಅಂಶದ ಬಗ್ಗೆ ಸಮಗ್ರವಾಗಿದೆ ಅದು ಇಸ್ರಾಯೇಲ್ಯರು ಎಂದು ಕರೆಸಿಕೊಳ್ಳುವ 10 ಕುಲಗಳು ಯೂದಾಯ ಎಂದು ಕರೆಸಿಕೊಳ್ಳುವ 2 ಕುಲಗಳಿಂದ ಪ್ರತ್ಯೇಕಗೊಂಡು ಆ ಸಮಯದಲ್ಲಿ ಬರೆಯಲ್ಪಟ್ಟಿತು ಆದುದರಿಂದ 10 ಕುಲಗಳು ಮಾತ್ರವೇ ಎಂಬ ತಪ್ಪು ತಿಳುವಳಿಕೆ ಉಂಟಾಗದಂತೆ ಇವೆರಡನ್ನು ಹೇಳುವುದು ಪ್ರವಾದಿಗೆ ಅಗತ್ಯವಾಗಿತ್ತು ಆದರೆ ಇಲ್ಲಿ ವಚನ 31ರಲ್ಲಿ ಆತನು ಎರಡನ್ನೂ ಒಟ್ಟಾಗಿಸಿದ್ದಾನೆ ಹಾಗೆ ಅವನ್ನು ಒಂದಾಗಿ ಕೂಡಿಸಿದ ಮೇಲೆ ಆತನು 33 ಮತ್ತು 36ನೇ ವಚನಗಳಲ್ಲಿ ಎಲ್ಲವುಗಳಿಗೂ ಒಂದೇ ಹೆಸರನ್ನು ಉಪಯೋಗಿಸುತ್ತಾನೆ ಮತ್ತು 38 ಮತ್ತು 40ನೇ ವಚನಗಳಲ್ಲಿ ದೃಢಗೊಳ್ಳುತ್ತದೆ ಇವು ಎರಡು ಕುಲಗಳ ಭಾಗದಲ್ಲಿರುವ ಸ್ಥಳಗಳ ಬಗ್ಗೆ ಮತ್ತು ಯೆರೂಸಲೇಮಿನ ಬಗ್ಗೆ ಹೇಳುತ್ತದೆ ಮುಂದೆ ನಾವು ಲಕ್ಷಿಸೋಣ ಈ ಪ್ರವಾದನೆಯು ಇನ್ನೂ ನೆರವೇರಿರುವುದಿಲ್ಲ ಹೀಗಾಗಿ 10 ಕುಲಗಳು ಅವರು ಸ್ಪಷ್ಟವಾಗಿ ತಮ್ಮನ್ನು ಗುರುತಿಸಿಕೊಂಡರೂ ಇನ್ನೂ ಜಂಬ ಕೊಚ್ಚಿಕೊಳ್ಳುವ ಕಾರಣವಿಲ್ಲ ನೂತನ ಒಡಂಬಡಿಕೆಯನ್ನು ಅವರೊಂದಿಗೆ ಮಾಡಿಕೊಳ್ಳುವವರೆಗೆ ಒಡಂಬಡಿಕೆಯ ನಿಯಮವು ಅವರ ಹೃದಯಗಳಲ್ಲಿ ಬರೆಯುವವರೆಗೆ ಅವರು ಕಾಯುವುದು ಇನ್ನೂ ಒಳ್ಳೆಯದು ಆಗ ಖಂಡಿತವಾಗಿ ಅವರು ತಮ್ಮನ್ನು ತಾವು ಹಳೆ ಒಡಂಬಡಿಕೆಯವರು ಎಂದು ಕೊಚ್ಚಿಕೊಳ್ಳುವುದಿಲ್ಲ ಆದರೆ ತಾವು ಹೊಸ ಒಡಂಬಡಿಕೆಯವರು ಎಂದು ಕೊಚ್ಚಿಕೊಳ್ಳುತ್ತಾರೆ ಈ ಸುವಾರ್ತಾ ಯುಗದಲ್ಲಿ ನೂತನ ಒಡಂಬಡಿಕೆ ಮತ್ತು ಆಶೀರ್ವಾದದ ಹೃದಯ ಬರಹಗಳು ಮತ್ತು ಆತ್ಮೀಕ ಬೋಧನೆಗಳು 10 ಕುಲಗಳಿಗಾಗಿ ಅಲ್ಲ ಅಥವಾ 2 ಕುಲಗಳಿಗೂ ಅಲ್ಲ ಅದು ಮೊದಲಿಗೆ ಮಧ್ಯಸ್ಥರಾದ ರಕ್ತದಿಂದ ಶಿರಸ್ಸು ಮತ್ತು ದೇಹದಿಂದ ಯಹೂದ್ಯ ಮತ್ತು ಅನ್ಯ ಜನರಿಂದ ಮುದ್ರಿತವಾಗಬೇಕು ಶಾರೀರಿಕ ಇಸ್ಮಾಯೇಲನ ಸಂತಾನವು ಆತ್ಮೀಕ ಇಸಾಕನ ಸಂತಾನವು ಎಲ್ಲವನ್ನು ಬಾಧ್ಯವಾಗಿ ಪಡಕೊಳ್ಳುವ ತನಕ ಮತ್ತು ಆತನು ತನ್ನ ಭಾಗವನ್ನು ಇಸಾಕನಿಂದ ಪಡಕೊಳ್ಳುವವರೆಗೆ ಕಾಯಬೇಕು ಆ ದಿನಗಳಲ್ಲಿ ಶಾರೀರಿಕ ಸಂತಾನವು ತನ್ನ ಪಾಲನ್ನು ಪಡಕೊಳ್ಳುವಾಗ ವಚನ 29 ಮತ್ತು 30ರಲ್ಲಿ ಹೇಳಿರುವ ಸಹಸ್ರಮಾನದ ಭಾಗ್ಯಗಳು ಪಡೆದುಕೊಳ್ಳುತ್ತಾರೆ ಎಂಬುವಂಥದ್ದೇ